ಮಾರ್ನಿಂಗ್ ಚಿಲ್ಡ್ರೆನ್ ಸೊ ನಾನು ನಿಮಗೆ ಈಶ್ವರ ಸ್ವಾಗತ ಅನ್ನುವಂತಹ ಒಂದು ಲೆಸನ್ ಬಗ್ಗೆ ನಾನು ನಿಮಗೆ ಏನು ಮಾಡಿದ್ದೆ ನೋಟ್ಸ್ ಅನ್ನ ಕೊಟ್ಟಿದ್ದೆ ಅಲ್ವಾ ಸೊ ಇಂದಿನ ತರಗತಿಯಲ್ಲಿ ನಾವು ಪ್ರಾಮಾಣಿಕ ಬಾಲಕ ಅನ್ನುವಂತಹ ಒಂದು ಪಾಠಭಾಗದ ಬಗ್ಗೆ ನಾವು ಏನು ಮಾಡೋಣ ಅಂದರೆ ಕ್ವಶನ್ ಆನ್ಸರ್ಸ್ ಅಂದರೆ ನೋಟ್ಸ್ ಅನ್ನ ಕೊಡ್ತೀನಿ ಸೊ ನೀವು ಏನು ಮಾಡಬೇಕು ಅಂದರೆ ನೋಟ್ಸ್ ಬುಕ್ಕಲ್ಲಿ ಹಾಕಬೇಕಾಗುತ್ತೆ ಓಕೆ ಚಿಲ್ಡ್ರೆ ಸೊ ಓನ್ಲಿ ಕ್ವಶನ್ಸ್ ನೀವೇ ಬರ್ಕೋಬೇಕು ಆನ್ಸರ್ಸ್ ಓನ್ಲಿ ಐ ಆಮ್ ರೈಟಿಂಗ್ ಅಂದರೆ ನಾನು ಬರೀ ಆನ್ಸರ್ಸ್ ಮಾತ್ರ ಬರಿತೀನಿ ಕ್ವಶನ್ಸ್ ಅನ್ನ ನೀವೇ ಬುಕ್ಕಲ್ಲಿದೆ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಂಡು ಬರಿಬೇಕು ಓಕೆ ಚಿಲ್ಡ್ರೆ ಸೊ ಫಸ್ಟ್ ಮೈ सूक्त पद सूक्त पद बरे अंत ओके फर्स्ट मेन फर्स्ट क्वेश्चन के आंसर दारी बदिया डैश टोपिनल्लिद्द हण्णुगळु आकर्षिसिदवु यावुदु मावीन आंसर एनु मावीन सो नेक्स्ट क्वेश्चन शास्त्री अवरल्लि डैश पुटिदेद्दितु देश प्रेम नेक्स्ट शास्त्री अवरु गांधीजी अवर ओडनाटदल्लि अनेक डैश गळल्लि पाल्गोंडरु अदक्के चळुवळि आंसर एनु चळुवळि सो नेक्स्ट फोर्थ वन नम्म देशवु 1947 आगस्ट 15रंदु स्वातंत्र्य पडेयितु एष्टु 15 This is the answer. Next, fifth one. भारत देश का प्रथम प्रधानी जवाहरलाल नेहरू. This is the answer. Fifth question के जवाहरलाल नेहरू. Sixth one. ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಏನು ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಕಿಸಾನ್ ಓಕೆ ಜೈ ಜವಾನ್ ಜೈ ಕಿಸಾನ್ जय जवान जय किसान नेक्स्ट क्वेश्चन इष्टु एनो अंद्रे बिट्टिरुव स्थळवन्नु सूक्त पदगळिंद बरे अंतिदेयल्ल अदक्के आंसर सो नेक्स्ट क्वेश्चन नेक्स्ट मैं सो नेक्स्ट मैं हा मैं हाँ सो वाक्य उत्तर बर वाक्य उत्तर बर ओके सो फस्ट क्वेश्चन ऐन मकड़ तोपन ऐके प्रवेश आंसर फस्ट क्वेश्चन के आंसर आंसर ओनली बरती टेक्स्ट बुक क्वेश्चन क्वेश्चन मत आंसर एरू बर चिल्ड्रे मकड़ तोपन हे प्रवेश आंसर मावीन हण्णिगागि ओके सुने मकड़ हे गिलिबिलिगोंडरु अदक्के आंसर तोटद मालिकननु कंडु तोटद मालिक
ಕಂಡು ಏನ್ ಮಾಡ್ತಾರೆ ಗಲಿಬಿಲಿ ಗೊಳ್ತಾರೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ಮಾಲಿಕನ ಮನಸ್ಸು ಹೇಗೆ ಕರಗಿತು ಅಂದ್ರೆ ಅದಕ್ಕೆ ಆನ್ಸರ್ ಬಾಲಕನ ಮುಗ್ಧ ಮತ್ತು ಥರ್ಡ್ ಕ್ವೆಶ್ಚನ್ ಗೆ ಬಾಲಕನ ಮುಗ್ಧ ಮತ್ತು ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಓಕೆ ಸೊ ನೆಕ್ಸ್ಟ್ ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು ಭಾರತ ರತ್ನ ಪ್ರಶಸ್ತಿ ಫೋರ್ತ್ ವನ್ ಏನು ಭಾರತ ರತ್ನ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಅವರಿಗೆ ಗೌರವವನ್ನ ನೀಡುತ್ತೆ ನೆಕ್ಸ್ಟ್ ನೆಕ್ಸ್ಟ್ ವನ್ ಇಂತಹ ತಪ್ಪನ್ನು ಮಾಡುವುದಿಲ್ಲ ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ಆದರೆ ನಾನು ಮಾಡಿದ ತಪ್ಪಿಗೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನನ್ನ ತಂದೆ ತಾಯಿ ಮತ್ತು ಗುರುಗಳು ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ನಿಂದನೆಗೆ ಗುರಿ ಯಾದರಲ್ಲ ಗುರಿ ಯಾದರಲ್ಲ ಎಂದು ದುಃಖಿಸುತ್ತಿರುವೆ ನಾನು ಎಂದು ಎಂದು ದುಃಖಿಸುತ್ತಿರುವೆ ದುಃಖಿಸುತ್ತಿರುವೆ ನಾನು ಓಕೆ ಸೊ ನೋಡಿ ಈ ಮೇಲಲ್ಲಿ ಫಸ್ಟ್ ಕ್ವೆಶನ್ ಇದೆಯಲ್ಲ ಏನಿದೆ ಮಕ್ಕಳು ಸಾರಿ ಬಾಲಕ ಮಾಲೀಕನಿಗೆ ಏನೆಂದು ಹೇಳಿದನು ಅಲ್ವಾ ಬಾಲಕ ಹೇಳ್ತಾನಲ್ವ ಮಾಲೀಕನಿಗೆ ಇದನ್ನ ಹೇಳ್ತಾನೆ ಸೊ ನೆಕ್ಸ್ಟ್ ಮಾಲೀಕ ಬಾಲಕನನ್ನು ಹೇಗೆ ಸಮಾಧಾನ ಪಡಿಸಿದನು ನೆಕ್ಸ್ಟ್ ಕ್ವೆಶನ್ ಇದೆಯಲ್ಲ ಎರಡನೇ ಕ್ವೆಶನ್ ಸೊ
ಅದಕ್ಕೆ ಬಾಲಕೈ ಹೇಳೋದ್ರಿಂದ ಮಾಲೀಕ ಏನ್ ಮಾಡ್ತಾನೆ ಅವನಿಗೆ ಸಮಾಧಾನವನ್ನ ಮಾಡ್ತಾನೆ ಏನಂತ ಸಮಾಧಾನ ಮಾಡೋದು ಏನಂತ ಸಮಾಧಾನ ಮಾಡೋದು ಅಂದ್ರೆ ಸೋ ಸೆಕೆಂಡ್ ವನ್ ಆನ್ಸರ್ ಇಸ್ ಮಗು ನಿನ್ನ ತಪ್ಪನ್ನು ನೀನು ಮಗು ಮಗು ನಿನ್ನ ತಪ್ಪನ್ನು ನೀನು ನಿನ್ನ ತಪ್ಪನ್ನು ನೀನು ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ ಒಪ್ಪಿಕೊಂಡಿರುವೆ ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ನಿನ್ನ ಪ್ರಾಮಾಣಿಕತೆ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ತಪ್ಪನ್ನು ಹರಿಯುವ ತಿದ್ದಿಕೊಳ್ಳುವ ತಪ್ಪನ್ನು ಹರಿಯುವ ತಪ್ಪನ್ನು ಹರಿಯುವ ತಿದ್ದಿಕೊಳ್ಳುವ ನಿನ್ನ ಈ ಗುಣ ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ದೊಡ್ಡ ವ್ಯಕ್ತಿಯನ್ನಾಗಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಮಾಡುತ್ತದೆ ಅಂತ ಹೇಳ್ತಾನೆ ಓಕೆ ಸೋ ನೆಕ್ಸ್ಟ್ ಕ್ವೆಶ್ಚನ್ ನೆಕ್ಸ್ಟ್ ಮೂರನೇ ಕ್ವೆಶ್ಚನ್ ಶಾಸ್ತ್ರಿ ಅವರು ಮಂತ್ರಿ ಪದವಿಗೆ ಏಕೆ ರಾಜೀನಾಮೆ ನೀಡಿದರು ಅಲ್ವಾ ಏಕೆ ರಾಜೀನಾಮೆಯನ್ನು ನೀಡೋದು ಅಂದ್ರೆ ಅವರು ರೈಲ್ವೆ ಮಂತ್ರಿಯಾಗಿ ಕಾರ್ಯ ನಿರ್ವಹಿಸಿದ್ದರಲ್ವಾ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆ ಸಮಯದಲ್ಲಿ ಏನಾಗುತ್ತೆ ರೈಲ್ವೆ ಅಪಘಾತ ಒಂದಾಗುತ್ತೆ ಆ ಸಮಯದಲ್ಲಿ ಮೂರನೇ ಕ್ವೆಶ್ಚನ್ ಆ ಸಮಯದಲ್ಲಿ ಆ ಸಮಯದಲ್ಲಿ ರೈಲ್ವೆ ಅಪಘಾತವೊಂದಕ್ಕೆ ರೈಲ್ವೆ ಅಪಘಾತವೊಂದಕ್ಕೆ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಾವೇ ಹೊಣೆ ಹೊತ್ತು ಹೊಣೆ ಹೊತ್ತು ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಿಲ್ಲದಿದ್ದರು ತಪ್ಪು ತಮ್ಮದಿಲ್ಲದಿದ್ದರು ತಪ್ಪು ತಮ್ಮದಿಲ್ಲದಿದ್ದರು ಮಂತ್ರಿ ಪದವಿಗೆ ರಾಜೀನಾಮೆಯನ್ನು
मंत्री पदवी के मंत्री पदवी के राजीनामे ಏನಾಗ್ತಾರೆ
ಓಕೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಇಷ್ಟು ಏನು ಅಂದ್ರೆ ಹೀಗೆ ಅಂದ್ರೆ ಈ ಕೆಳಗಿನ ಹೇಳಿಕೆಗಳಿಗೆ ಕಾರಣ ಕೊಡುವಂತ ಇದಕ್ಕೆ ಆನಂದು ಆನ್ಸರ್ नेक्स्ट क्वेश्चन सेकंड आयतला ईगा थर्ड क्वेश्चन एनिदे ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಇದಕ್ಕೆ ಆನ್ಸರ್ ಯಾರು ಹೇಳೋದು ಅಂದ್ರೆ ಯಾರು ಹೇಳೋದು ಅಂದ್ರೆ ತೋಟದ ಮಾಲೀಕ ಓಕೆ ತೋಟದ ಮಾಲೀಕ ತೋಟದ ಮಾಲೀಕ ಹೇಳಿದನು ಯಾರಿಗೆ ಬಾಲಕನಿಗೆ ಹೇಳಿದನು ಓಕೆ ಯಾರು ಯಾರಿಗೆ ಹೇಳಿದರೆ ಇದೆಲ್ಲ ಮೇನ್ ಫುಲ್ ನೀವು ಏನು ಮಾಡಬೇಕು ಈ ಆನ್ಸರ್ಸ್ ಬರೆಯೋದಕ್ಕಿಂತ ಮೊದಲು ಪ್ರಸ್ತುತ ಈ ಗದ್ಯ ಭಾಗವನ್ನು ಪ್ರಾಮಾಣಿಕ ಬಾಲಕ ಎಂಬ ಪಾಠ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳಿ ಆಮೇಲೆ ಇದನ್ನ ಬರೆಯಿರಿ ಓಕೆ ಅದನ್ನ ಬರೆದಾಗ ಏನಾಗುತ್ತೆ ಅಂದ್ರೆ ಆನ್ಸರ್ಸ್ ಚೆನ್ನಾಗಿ ಕಾಣಿಸುತ್ತೆ
ಕೊಟ್ಟಿರುವ ಪದಗಳನ್ನು ಓದಿ ಏನು ಮಾಡಬೇಕು ಸ್ವಂತ ವಾಕ್ಯ ರಚಿಸು ಅಲ್ವಾ ಸ್ವಂತ ವಾಕ್ಯ ರಚಿಸು ಸೊ ಫಸ್ಟ್ 1 ಮನೆ ಮಾತಾಗು ಅಂತ ಇದೆಯಲ್ವಾ ಅದಕ್ಕೆ ಆನ್ಸರ್ ಶಾಸ್ತ್ರಿಯವರು ಪ್ರಾಮಾಣಿಕತೆಯಿಂದ ದೇಶದಲ್ಲಿ ಮನೆ ಮಾತಾದರು ಶಾಸ್ತ್ರಿಯವರು ಶಾಸ್ತ್ರಿಯವರು ಪ್ರಾಮಾಣಿಕತೆಯಿಂದ ಪ್ರಾಮಾಣಿಕತೆಯಿಂದ ದೇಶದೆಲ್ಲೆಡೆ ದೇಶದೆಲ್ಲೆಡೆ ಮನೆ ಮಾತಾದರು ಮನೆ ಮಾತಾದರು ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಲ್ಲಿ ಅಲ್ಲಿ ಮನೆ ಮಾತಾದರು ಇದಿದೆಲ್ವಾ ಮನೆ ಮಾತು ಸೊ ಅದಕ್ಕೆ ನಾನು ಆನ್ಸರ್ ಶಾಸ್ತ್ರಿಯವರು ಪ್ರಾಮಾಣಿಕತೆಯಿಂದ ದೇಶದೆಲ್ಲೆಡೆ ಮನೆ ಮಾತಾದರು ಅಂತ ಒಂದು ಸ್ವಂತ ಓನ್ ಸೆಂಟೆನ್ಸ್ ಅನ್ನು ಮಾಡಿದ್ದೀನಿ ಕೊನೆ ಹೊತ್ತು ಅದಕ್ಕೆ ಆನ್ಸರ್ ಶಾಸ್ತ್ರಿಯವರು ರೈಲ್ವೆ ಅಪಘಾತಕ್ಕೆ ಶಾಸ್ತ್ರಿಯವರು ರೈಲ್ವೆ ಅಪಘಾತಕ್ಕೆ ರೈಲ್ವೆ ಅಪಘಾತಕ್ಕೆ ತಾವೇ ಹೊಣೆ ಹೊತ್ತಿದ್ದರು ತಾವೇ ಹೊಣೆ ಹೊತ್ತಿದ್ದರು ಹೊಣೆ ಹೊತ್ತು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶ್ಚನ್ ಹುಟ್ಟಿದೇನು ಅದಕ್ಕೆ ಆನ್ಸರ್ ಏನದು ಅಲ್ವಾ ಹುಟ್ಟಿದೇನು ಏನಿದೆ ಶಾಸ್ತ್ರಿಯವರ ಮನಸ್ಸಿನಲ್ಲಿ ದೇಶಪ್ರೇಮ ಹುಟ್ಟಿದೆದ್ದಿತು ಓಕೆ ಅಂದ್ರೆ ಶಾಸ್ತ್ರಿಯವರ ಮನಸ್ಸಿನಲ್ಲಿ ದೇಶಪ್ರೇಮ ಹುಟ್ಟಿದೇಳು ಅಂತ ಮಾಡಿತು ಶಾಸ್ತ್ರಿಯವರ ಶಾಸ್ತ್ರಿ ಅವರ ಮನಸ್ಸಿನಲ್ಲಿ ದೇಶಪ್ರೇಮ ಹುಟ್ಟಿದೇಳುವಂತೆ ಮಾಡಿತು ಹುಟ್ಟಿದೇಳುವಂತೆ ಮಾಡಿತು ಓಕೆ ಸೊ ನೆಕ್ಸ್ಟ್ ಫೋರ್ತ್ ಒನ್ ಆಕರ್ಷಿಸು ಆಕರ್ಷಿಸು ಅದಕ್ಕೆ ಫಾರ್ ಎಕ್ಸಾಂಪಲ್ ನಮ್ಮ ಕಣ್ಣಿಗೆ ಹೂಗಳು ಆಕರ್ಷಿಸುತ್ತವೆ ಓಕೆ ಸಿದ್ಧ ಆನ್ಸರ್ ಸೊ ಇಷ್ಟು ನಿಮಗೆ ಪ್ರಾಮಾಣಿಕ ಬಾಲಕ ಅನ್ನುವಂತಹ ಒಂದು ಗದ್ಯ ಭಾಗದ ನೋಟ್ಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಇದನ್ನು ನೀವು ನೀಟಾಗಿ ಬರೆದ್ಬಿಟ್ಟು ನೋಟ್ಸಲ್ಲಿ ಹಾಕಿರಬೇಕು ಕ್ವೆಶನ್ ವಿತ್ ಆನ್ಸರ್ಸ್ ಎರಡೂ ಇರಬೇಕು ಚಿಲ್ಡ್ರೆನ್ ಓಕೆ ನಾನು ಓನ್ಲಿ ಆನ್ಸರ್ಸ್ ಬರೆದಿದ್ದೀನಿ ಸೊ ನೀವು ಕ್ವೆಶನನ್ನು ಬರೆದು ಆನ್ಸರ್ ಬರೀಬೇಕು ಸೊ ಇಷ್ಟು ನಿಮಗೆ ಮುಗೀತು ಇದು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ ಬೇರೆ ಲೆಸನ್ಗೆ ನೋಟ್ಸನ್ನು ತಗೊಳ್ಳೋಣ ಓಕೆ ಥ್ಯಾಂಕ್ ಯು ಚಿಲ್ಡ್ರೆನ್